ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಮೊಳಕೆ ಕಾಳಿನ ಪಾಸ್ತಾ ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಫ್ರೆಂಡ್ಸ್, ಮಕ್ಕಳೆಲ್ಲ ಮೊಳಕೆ ಕಾಳು ತಿನ್ನೋಕೆ ಇಷ್ಟಪಡೋದಿಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಗ್ಲಾಸಷ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. 1 ಗ್ಲಾಸಷ್ಟು ನಾನು ಪಾಸ್ತಾ ಹಾಕಿದ್ದೀನಿ. ಇದು 2-3 ನಿಮಿಷ ಬಾಯ್ಲ್ ಮಾಡ್ಕೋಬೇಕು, ಅಂದರೆ ಕುದಿಸ್ಬೇಕು. ನಾನು 1 ಟೊಮೆಟೊ, 1 ಈರುಳ್ಳಿ, 1 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1 ಟೊಮೆಟೊನ ಹೆಚ್ಚಿರುವಂಥದ್ದು ಮಿಕ್ಸಿ ಮಾಡ್ಕೊಳ್ಳೋಣ. ಅವು 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು 1/2 ಸ್ಪೂನಷ್ಟು ಅಚ್ಚು ಖಾರದ ಪುಡಿ, ಅಂದರೆ ಬೇಡಿಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ನೀವು ಹಾಕ್ಕೋಬೋದು. ನಾನು ಮತ್ತೆ ಒಗ್ಗರಣೆಯಲ್ಲಿ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. 1-2 ನಿಮಿಷ ಬಾಯ್ಲ್ ಆದರೆ ಸಾಕು, ಇದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಟೊಮೆಟೊ ಪೇಸ್ಟ್ ರೆಡಿಯಾಗಿದೆ. ಇವಾಗ ನಾವು ಪಾಸ್ತಾನ ಸೋಸ್ಕೊಳ್ಳೋಣ. ಬಾಯ್ಲ್ ಮಾಡಿಟ್ಟಿರುವಂಥ ಪಾಸ್ತಾನ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ. ಅಂಟ್ಕೋಬಾರ್ದು ಅಂತ ನಾನು ತಣ್ಣೀರು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ತಗೊಳ್ಳೋಣ. ಇದರಲ್ಲಿ 1/4 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆಗೆ. ತುಪ್ಪ ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾನು ಎಣ್ಣೆನೇ ಹಾಕಿರೋದು, ಅಂದರೆ ಗ್ರೌಂಡ್ ನಟ್ ಆಯಿಲ್ ಹಾಕಿರೋದು, ಶೇಂಗಾ ಎಣ್ಣೆ ಅಂತ. ಇದು 1 ಈರುಳ್ಳಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿರುವಂಥದ್ದು. ನಾನು ಯಾವುದೇ ಥರ ಜೀರಿಗೆ ಸಾಸಿವೆ ಹಾಕಿಲ್ಲ. ನಾನು ಎಂಡಲ್ಲಿ ನಾನು ಹೋಮ್ ಮೇಡ್ ಮಸಾಲ ಹಾಕ್ತೀನಿ, ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಏನೂ ಯೂಸ್ ಮಾಡಿಲ್ಲ. ಸ್ವಲ್ಪನೇ ಅರಿಶಿನದ ಪೌಡ್ರ್ ಹಾಕ್ತಾ ಇದ್ದೀನಿ, ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿದ್ರೆ ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಮತ್ತು ಇದು ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಈರುಳ್ಳಿ ಕಲರು ಮತ್ತು ಟೊಮೆಟೊ ಕಲರ್ ಎಲ್ಲ ಚೇಂಜ್ ಆಗಬೇಕು. ಆ ಥರ ಹುರ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾವು ಸೋಸಿ ಇಟ್ಟಿರುವಂಥ ಪಾಸ್ತಾ ಇತ್ತಲ್ಲ, ಇದನ್ನು ಇದಕ್ಕೆ ಹಾಕಿಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ತಿರುಕೊಳ್ಳೋಣ, ಅಂದರೆ ಇದು ಹಾಕಿರೋ ಟೊಮೆಟೊ ಪೇಸ್ಟೆಲ್ಲ ಇದಕ್ಕೆ ಹೊಂದ್ಕೋಬೇಕು. ಆ ಥರ ತಿರುಕೊಂಡ್ರೆ ಸಾಕು. ಫ್ರೆಂಡ್ಸ್, ನಿಮಗೆ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಇದು ಹೋಮ್ಮೇಡ್ ಮಸಾಲ ಪೌಡ್ರ್, ನಾನು ಹೇಳಿದ್ನಲ್ಲ ಮುಂಚೆ, ಅದು ಹೋಮ್ಮೇಡ್ ಮಸಾಲ ಪೌಡ್ರ್. ಇದು ಬೇಕಿದ್ದರೆ ನೀವು ಗರಂ ಮಸಾಲ ಕೂಡ ಹಾಕ್ಬೋದು, ನಿಮ್ಗೆ ಯಾವುದು ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇದು ನಾನು ಮೊಳಕೆ ಬರೆಸಿರುವಂಥ ಮೆಟ್ಟಿಗೆ ಕಾಳು ಹಾಕ್ತಾ ಇದ್ದೀನಿ. ಹೆಸರು ಕಾಳು ಬೇಕಿದ್ದರೂ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ, ಯಾವ್ದು ಇಷ್ಟನೋ ಆ ಕಾಳನ್ನು ಹಾಕಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಮೊಳಕೆ ಕಾಳು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.